ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕಪುರ, ಇವರಿಬ್ಬರು ಅಣ್ಣತಮ್ಮಂದ್ರ ಕ್ಷೇತ್ರ, ನಿನ್ನೆ ದಿನ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಯುವಕರುಗಳ ಮೇಲೆ ಹಲ್ಲೆ ಮಾಡಿ ಶರ್ಟನ್ನು ಹರಿದು ಅವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅಂತೇಳಿ ಒಂದು ಸಣ್ಣ ಕಾರ್ಡ್ ಹಿಂದೆ ಕೊಟ್ಟಿದ್ದಾರಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ, ಆ ರೀತಿ 10,000 ರೂಪಾಯಿನ ವ್ಯಾಲ್ಯೂ ಮೆಟೀರಿಯಲ್ ತೊಗೋಬೋದು ಅಂತೇಳಿ ರಾತ್ರಿ ಬೆಳಗಿನ ಜಾವದಲ್ಲಿ ಹಳ್ಳಿಗಳಲ್ಲಿ ಹಂಚ್ಲಿಕ್ಕೆ ಹೋದಾಗ ಹಲವಾರು ಕಡೆ ಗಲಾಟೆಗಳಾಗಿದೆ. ಸೋರೆಕಾಯಿ ದೊಡ್ಡಿ ನಮ್ಮ ಕನಕಪುರದ ಟೌನಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂಥದ್ದಷ್ಟೇ ಅಲ್ಲ, ಅದರ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ ಇಲಾಖೆ ಆಗಿದೆ. ಪೊಲೀಸ್ ಇಲಾಖೆ ಇವತ್ತು ಈ ಪರಿಸ್ಥಿತಿ ಯಾರ ಮೇಲೆ ಆ್ಯಕ್ಷನ್ ತೊಗೊಳ್ಳೋ ಪರಿಸ್ಥಿತಿ ಇಲ್ಲ. ಇಲ್ಲಿ ಯಾವ ಒಂದು ಇವರು ದೇಶಕ್ಕೆ ಬುದ್ಧಿ ಹೇಳ್ತಕ್ಕಂಥವ್ರು ಈ ಥರ ಮುಂದೆ ಭಾಳ ವಿಷಯದ ಚರ್ಚೆ ಮಾಡೋಣ. ಇಲ್ಲಿ ಪ್ರಶ್ನೆ ನಮ್ಮ ಕಾರ್ಯಕರ್ತರುಗಳ ಮೇಲೆ ಇಲ್ಲಿ ಸೋರೆಕಾಯಿ ದೊಡ್ಡಲ್ಲಿ ಈಗ ಹಲ್ಲೆ ಮಾಡಿ ಆಸ್ಪತ್ರೆ ಕರ್ಕೊಂಡು ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡ್ಬಂದಿರತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಇದರಲ್ಲಿ ಇದಂಥದ್ದು ನಿಮ್ಮ ಮಹದೇವೇಶ್ವರನ ಲಾಡು ಅಲ್ಲಿಂದ 500 ರೂಪಾಯಿ 505 ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಇದನ್ನು ತಡಲಿಕ್ಕೆ ಹೋದಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ದೈಹಿಕವಾಗಿ ಹಲ್ಲೆ ಮಾಡಿ ತಯ ಬಿಡ ಹೊಡೆಯತಕ್ಕಂಥ ಕೆಲಸಗಳೆಲ್ಲ ಆಗಿದೆ. ಅದರ ಜೊತೆಗೆ ಇವರು ಕನಕಪುರ ಸೂರ್ಯಕಾಯಿ ದುಡ್ಡಿಂದ ಆಸ್ಪತ್ರೆಗೆ ಬಂದಿರತಕ್ಕಂಥವ್ರು ಸಾತ್ತೋರು ಅಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರವಲ್ಲ, ಸಾತ್ತೂರು ಕ್ಷೇತ್ರ ಅಲ್ಲ, ಈಗ ಸೂರ್ಯಕಾಯಿ ದುಡ್ಡಿ ಅಂದರೆ ಗ್ರಾಮ. ದೆನ್ ಕುಣಿಗಲ್ನಲ್ಲಿ ಹುಲಿಯೂರು ದುರ್ಗ ಭಾಗದಲ್ಲಿ ನಿನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅವರ ಕಾಂಗ್ರೆಸ್ ಕಾರ್ಯಕರ್ತರುಗಳು ಹಲ್ಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟು ಹೆದರಿಸಿದಂಥ ಹಿನ್ನೆಲೆಯಲ್ಲಿ ಆ ಒಬ್ಬ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾನೆ ನಿನ್ನೆ ರಾತ್ರಿ ಆಗಿರತಕ್ಕಂಥ ಘಟನೆ. ಯಾವ ಸರ್ಕಾರದಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರು ಯಾವುದಕ್ಕೂ ಬೆಲೆ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ಬಿಹಾರ ರಾಜ್ಯವನ್ನು ಮಾಡ್ತಕ್ಕಂಥನಿಟ್ಟು ಒಂದು ಭಾಗ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರ ಬಂಧುಗಳಿಗೆ ಮನವಿ ಮಾಡ್ತಾನೆ, ಆ ಕಾರ್ಡ್ಗಳು ಅಂತಕ್ಕಂಥದ್ದು ಏನು ಅಂತ ಇದ್ದಾರೆ ಸದ್ಯ ಇವರಿಗೂ ಅದು ಓಪನ್ ಮಾಡಿಕೊಡೋದು, ಇದರದು ಕಾರ್ಡಿಂದ ಇದ್ರಲ್ಲಿ ಟಿ ವಿಲೇ ಓಪನ್ ಮಾಡಿಕೊಡು ಅವ್ರಿಗೆ ಅಲ್ಲೇ ತೋರಿಸೋಣ. ಇವತ್ತು ರಾಜರಾಜೇಶ್ವರಿನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂಥ ಕುಸುಮ ಅವರ ಹೆಸರಿನಲ್ಲಿ ಕಾರ್ಡು, ಮಾಗಡಿನಲ್ಲಿ ಬಾಲಕೃಷ್ಣನ ಹೆಸರಿನಲ್ಲಿ ಕಾರ್ಡು, ಅಲ್ಲಿಂದ ಕುಣಿಗಲ್ನಲ್ಲಿ ರಂಗನಾಥ್ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ, ಆಮೇಲೆ ಅವನ ಯಾರೋ MNC ಇದ್ದಾನಲ್ಲ ಪುಟ್ಟಣ್ಣ ಅವನ ಹೆಸರಿನಲ್ಲಿ ಕಾರ್ಡು. ಈ ರೀತಿ ಈ ಕಾರ್ಡ್ಗಳನ್ನು ಇಲ್ಲ ಈಗ ಕೊಡೋದು ಕೊಡಿಲ್ಲ, ಈ ರೀತಿ ಕಾರ್ಡ್ಗಳನ್ನು ಈಗ ರಾತ್ರಿ ಎಲ್ಲ ಹಂಚ್ಕೊಂಡು ಕೂತಾರೆ. 10,000 ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆ, ಸ್ಕ್ವಾಸ್ ಇದೆಲ್ಲ ಇದೆಲ್ಲ. ಅದರಿಂದ ಇವರು ಚುನಾವಣೆ ಫೇರಾಗಿ ನಡೆಸ್ತಕ್ಕಂಥವ್ರಲ್ಲ, ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವ್ರು ಇದು ನಡೀತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಇದನ್ನು ದಯವಿಟ್ಟು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇದೆಲ್ಲ ಹಿಂದೆ ಸೀರೆ ಕುಕ್ಕರ್ ಕೊಟ್ಟರು ಮೊನ್ನೆ ಚುನಾವಣೆಗಿಂತ ಮುಂಚೆ, ಈಗ ಈ ಕಾರ್ಡ್ ಮುಖಾಂತರ 10,000 ರೂಪಾಯಿಗಳ ಮೆಟೀರಿಯಲ್ನ ನೀವು ಖರೀದಿ ಮಾಡ್ಬೋದು ಅಂತೇಳಿ ಲುಲ್ಲು ಮಾಲ್ನಲ್ಲ ಇದೆಯಲ್ಲ ಮಹಾನುಭಾವದ ಮಂತ್ರಿದು, ಅಲ್ಲಿ ಹೋಗಿ ನೀವು 10,000 ರೂಪಾಯಿ ಮೆಟೀರಿಯಲ್ ವರ್ತ್ ಮೆಟೀರಿಯಲ್ ಕೊಂಡ್ಕೋಬೋದು ಅಂತೇಳಿ ಈ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ ಪಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಎಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟ ನಂತರ ಚುನಾವಣಾ ಆಯೋಗದಿಂದಲೂ ಏನು ಕ್ರಮ ಇಲ್ಲ. ಇದ್ರ ಬದಲು ಚುನಾವಣಾ ಆಯೋಗಕ್ಕೆ ನಾನು ಹೇಳ್ತಕ್ಕಂಥದ್ದು, ಸುಮ್ಮನೆ ಜನಗಳಿಗೆ ದುಡ್ಡು ಹಂಚ್ಕೊಳ್ತಕ್ಕಂಥದ್ದು ಓಪನ್ ಆಗಿ ಸಿಸ್ಟಮ್ ತಂದುಬಿಟ್ಟದೇ ಒಳ್ಳೆಯದು. ಈ ರೀತಿಯ ಚುನಾವಣೆ ನಡೆಸಿದ್ರ ಬದಲು ಚುನಾವಣಾ ಆಯೋಗ ಹೇಳೋದು ಕೇಂದ್ರ ಚುನಾವಣಾ ಆಯೋಗದವರಿಗೆ ನೇರವಾಗಿ ದುಡ್ಡು ಎಷ್ಟು ಬೇಕಾದ್ರೆ ನೀವು ಹಂಚ್ಕೊಳ್ಳಿ ಅಂತಕ್ಕಂಥ ಒಂದು ಕಾರಣ ತಂದುಬಿಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇದು ಈ ರೀತಿ ಕಾರ್ಡ್ಗಳು ಕೊಟ್ಕೊಂಡು ಇಲ್ಲಿ ಕೋಡ್ ನಂಬರ್ ಎಲ್ಲ ಇದೆ ನೋಡಿ, ಕಟ್ಟಾಯ್ತು ಕಟ್ಟಾಯ್ತು. ಇದಕ್ಕಿಂತಲೂ ಬೇಕಾ ಪ್ರಧಾನ, ಇದನ್ನು ಚುನಾವಣೆ ಅಂತ ಕರಿತೀರಾ? ಏನು ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ ಇವನು? ಯಾವನು ರಾಜ್ಯ ಇಲ್ಲಿ ರಾಜ್ಯ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷ, ಇವನು ದೇಶಕ್ಕೆ ಬುದ್ಧಿ ಹೇಳೋನು? ಇವತ್ತು ಇಲ್ಲಿ ಇಟ್ಕೊಳ್ಳೋಣ ಪೇಪರ್ ಹತ್ಕೊಳ್ಳೋಣ. ಇಲ್ಲಿ ಇವರು ದೇಶದಲ್ಲಿ ಸ್ವಚ್ಛವಾದ ಸತ್ಯ ಹರಿಶ್ಚಂದ್ರ ಮಕ್ಕಳು ಇವರಲ್ಲ, ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ. ಇದು ಚುನಾವಣೆ ಆಯಿತು, ಕಾಮೆಂಟ್ಸ್ ಮಾಡ್ತಿರಲ್ಲ ಇದು ಇವತ್ತು ವಿರೋಧ ಪಕ್ಷಗಳ ಮೇಲೆ ಮಾನಮರ್ಯಾದೆ ಇದೆಯಾ ನಿಮಗೆ? ಮಾನಮರ್ಯಾದೆ ಇದೆಯಾ ಅಂತಕ್ಕಂಥ ಕೇಳಲಿಕ್ಕೆ ಬಯಸ್ತೀನಿ. ಇದು ಜನ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ಮನವಿ ಮಾಡ್ತೇನೆ, ಇಂಥದಕ್ಕೆಲ್ಲ ಇಂಥ ಪಾಪದ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗಳನ್ನು ನೀವು ತೆಗೆದೇ ಇದ್ದರೆ
ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಮೇಲೆ ಮಾಡ್ತಾರೆ. ದಯವಿಟ್ಟು ಈ ಚುನಾವಣೆಯಲ್ಲಿ ಇನ್ನೂ ಈಗೇನು ಮತದಾನಕ್ಕೆ ಹೋಗ್ತಾ ಇದ್ದೀರಿ, ಎಚ್ಚರಿಕೆಯಿಂದ ಮತ ಮಾಡೋದ್ರ ಮತ ಮುಖಾಂತರ ಇವತ್ತು ಇಂಥ ಒಂದು ಅವ್ಯವಹಾರಗಳು ಅಕ್ರಮಗಳನ್ನು ತಡೀರಿ ಅಂತಕ್ಕಂಥ ಮನವಿ ಮಾಡ್ತೀವಿ ಸರ್. ಇನ್ನೊಂದು ಮಂಡ್ಯ ಸೇರಿದಂತೆ ತಾವು ಪ್ರತಿನಿಧಿಸಿರೋ ಕ್ಷೇತ್ರ ಸೇರಿದಂತೆ 14 ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮೊದಲನೇ ಅಂತ ಚುನಾವಣೆ ನಡೀತಾ ಇದೆ ಸರ್, ಯಾವ ರೀತಿ ಸರ್ ಜನರು? ಇಲ್ಲ, ನಡೀತಾ ಇದೆ, ಹಲವಾರು ಕಡೆ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳು ಇರ್ಬೋದು, ಬಟ್ ಚುನಾವಣೆ ನಡೀತಾ ಇದೆ, ಮತದಾನ ಮಾಡಲೇಬೇಕಲ್ಲ, ಮಾಡ್ತಾ ಇದ್ದೆ. ಮತದಾರರಿಗೆ ಇಂಥ ಕಾರ್ಡ್ಗಳು ಇಂಥ ಆಮಿಷಗಳಿಗೆ ಒಳಗಾಗದೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತದಾರರಿಗೆ ದಯವಿಟ್ಟು ಫೇರ್ ಆಗಿ ಮತದಾನದಲ್ಲಿ ಭಾಗವಹಿಸಿ ಇಂಥ ಆಮಿಷಗಳಿಗೆ ಬಲಿಯಾಗಬೇಡಿ.